ನಿಮ್ಮ ತಾಯಿ ಉಪಯೋಗಿಸಿರೋ ತಂತ್ರ ಪ್ರತಿತಂತ್ರಗಳನ್ನು ಯಾವ ರಾಜತಾಂತ್ರಿಕನೂ ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ಇವರ ತಂತ್ರ ನನ್ನ ಜೊತೆ ಇಲ್ಲ ಅಂದಿದ್ರೆ ಇವತ್ತು ಈ ನಾಗಿನ ಬಂಧಿಸೋದಕ್ಕೆ ಆಗ್ತಾ ಇರಲಿಲ್ಲ. ನೀನೇ ನಾಗಿನಿ, ನನ್ನ ಮಕ್ಕಳನ್ನ ಬಲಿ ತೊಳಕ್ ಬಂದಿರೋ ಶತ್ರು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳು ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಈ ನಾಗಜೋಳಿಗೆಯಲ್ಲಿ ಬಂಧನವಾಗಿದ್ದ ನಾಗಿನಿನ ಹೊರಗೆ ಬಿಟ್ಬಿಟ್ಟ. ಅವಳಿ ತೋಟದ ಮನೆಯನ್ನ ದಾಟಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ತೋಟದ ಮನೆಯ ಸುತ್ತ ನಾನು ದಿಗ್ಬಂಧನ ಹಾಕಿದ್ದೀನಿ. ಇವ್ರ ಮಾತು ಕೇಳ್ತಿದ್ರೆ ನಗು ಬರ್ತಾ ಇದೆ. ಚಿತ್ರ ಇದಕ್ಕಿದ್ದ ಹಾಗೆ ಕತ್ಲಾಗ ಹೋಯ್ತು. ಯಾವ ಕೇಳ್ಗಾಲಕ್ಕೂ ಬಾಬನ್ ಜೊತೆ ಅರ್ಜುನ್ ಹೋಗಿಲ್ವಾ, ಅವ್ನು ಏನ್ ಆಗ್ಬಿಡತ್ತೋ ಏನೋ ಅನ್ನೋ ಆತಂಕ ನನಗೆ. ಏನಾದರೂ ಮಾಡಿ ಯಾರನ್ನಾದರೂ ನಮ್ಮ ಸಹಾಯಕ್ಕೆ ಕಳಿಸು. ನೀನು ಪೊರೆ ಕಳಿಸಿದೀಯ, ಈಗ ನಿನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ. ಅಮೃತ, ನಾವು ಮೊದಲೇ ಇಲ್ಲಿಂದ ತಪ್ಪಿಸ್ಕೋಬೇಕು. ಹೌದು, ಆದ್ರೆ ಹೇಗೆ? ಆ ನಾಗಿನಿ ಕಿಟಕಿಯಿಂದ ತಪ್ಪಿಸ್ಕೊಂಡ್ರು ತಪ್ಪಿಸ್ಕೋಬಹುದು. ಸಹಾಯಕ್ಕೆ ಬಂದ ನಾಗರಾಣಿಯನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಪರಶಿವನು ನಮ್ಮನ್ನ ಕ್ಷಮಿಸೋದಿಲ್ಲ. ನಾಗರಾಣಿನ ಬಿಡಿಸೋ ಪ್ರಯತ್ನದಲ್ಲಿ ನನ್ನ ಜೀವ ಹೋದ್ರೂ ಸಹ ನಾನು ಸಂತೋಷವಾಗಿ ಕಣ್ಮುಚ್ಚುತ್ತೇನೆ. ನೀನು ನನ್ನ ದಿಗ್ಬಂಧನದಲ್ಲಿ ಬಂದಿಯಾದ ಮೇಲೆ ಹರಿಹರ ಬ್ರಹ್ಮಾದಿಗಳಿಂದಲೂ ನಿನ್ನ ಬಿಡಿಸೋದಕ್ಕಾಗೋದಿಲ್ಲ. ಯಾರಿಲ್ಲ ಯಾಕರೇ ಇಲ್ಲ ಅಂದ್ರೆ ನಾಗಮಣಿನೂ ಇಲ್ಲ. ಹೆಣ್ಣು ನನಗೆ ಹೆಂಡತಿಯಾಗಿ ಸಿಕ್ಕಿದಾಳೆ ಅಂದ್ರೆ ನನ್ನ ಅದೃಷ್ಟನೇ ಅಲ್ವಾ? ಈಗೇನ್ ಮಾಡೋದು ಅಮೃತ? ಮೊದಲು ನಾವು ಭೈರವನ ಮೂಲ ಸ್ಥಾನಕ್ಕೆ ಹೋಗ್ಬೇಕು. ಇನ್ನು ನೀನು ಬದುಕಿರೋದು ಎರಡೇ ದಿನ. ಸರಿ, ನಾನು ಹೋಗಿ ಬರ್ತೀನಿ. ಬೈ. ಸರಿ. ನಾಗರಾಣಿ, ನಾಗರಾಣಿ, ನಾನು ಅಮೃತ. ನಾಗರಾಣಿ, 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 ನಾನು ಅಮೃತ. ನಾಗರಾಣಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ನಾಗರಾಣಿ, ನಾಗರಾಣಿಗೆ ಯಾಕೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ? ನಾಗರಾಣಿ, 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 ನಾನು ಅಮೃತ. ನಾನು ನಾಗರಾಣಿನ ಸಂಪರ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ಭೈರವ ನಾಗರಾಣಿನ ದಿಗ್ಬಂಧನದಲ್ಲಿ ಇಟ್ಟಿದ್ದಾನೆ ಎಂದಾಗಾಯ್ತು. ಅದು ಇದ್ರಲ್ಲಿದೆ, ತುಂಬಾ ಚೆನ್ನಾಗಿದೆ. ತಗೋ, ಅದೇನು ಅಂತ ತೋರಿಸು. ಬೇಗ
ಈ ಪುಟ್ಟಿ ಆನಿವರ್ಸರಿ ಅದು ಇದು ಅಂತ ಹೇಳ್ತಾ ಇದ್ದಾಳೆ. ಯಾವ ಆನಿವರ್ಸರಿನೂ ನಡೆಯಲ್ಲ ಈ ಮನೇಲಿ. ನನ್ನ ಮಗ ನಿನ್ನನ್ನು ಕಟ್ಕೊಂಡಿರೋ ಕೆಟ್ಟ ದಿನನ ಪದೇ ಪದೇ ನೆನಪಿಸ್ಕೊಳ್ಳೋದು ಬೇಡ. ಅವನ ಪಾಡಗ ಅವನಿರ್ಲಿ. ನಿನ್ನ ಸಹಿಸ್ಕೊಂಡು ಜೀವನ ಮಾಡ್ತಿದ್ದಾನೆ ಅದೇ ಸಾಕು. ಇನ್ನು ಆನಿವರ್ಸರಿ ಬೇರೆ ಬೇಕೇನೆ ಅವನಿಗೆ? ಸಾಗರ್ ಒಬ್ಬ ಅಡ್ಡ ಬರ್ತಾ ಇದ್ದಿದ್ರೆ ನಿನ್ನೆ ನಿನ್ನ ಮದ್ವೆ ಮಾಡಿಸಿ ನಿನ್ನ ಇಲ್ಲಿಂದ ಆಚೆ ಹಾಕಿಸ್ತಿದ್ದೆ. ಗೌರಿ, ನಾನು ಇನ್ನೊಂದು ಮದ್ವೆ ಆಗೋಕ್ಕೆ ಆ ದೇವ್ರು ಬಿಟ್ಕೊಡಲ್ಲೆ. ಅಂದ್ರೆ ನಿಂಗೆ ಆಲ್ರೆಡಿ ಮದ್ವೆ ಆಗಿದ್ಯಾ? ನಿಂತ್ಕೊಳ್ಳೆ ಚಂದ್ರಿ. ಇಷ್ಟು ಜನರ ಹತ್ರ ಇಲ್ಲ ಅಂದ್ಮೇಲೆ ಉಳ್ದಿರೋದು ಇವಳೊಬ್ಳೆ. ಆಗ್ನಿಂದ ಮುಖಕ್ಕೆ ಮುಸ್ಕ್ ಹಾಕೊಂಡು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾಳೆ. ಕಳಶಾನ ಇವಳೇ ಕದ್ದಿರ್ಬೇಕು. ನೀನ್ ಈ ಕಡೆ ಬಾ, ನಾನೇ ಚೆಕ್ ಮಾಡ್ತೀನಿ. ಈಗ ಎರಡನೇ ಸ್ಪರ್ಧಿ ಕುಮಾರಿ ಸೌಗಂಧಿಕ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಈಗ ಮುಂದಿನ ಸ್ಪರ್ಧಿ ಕುಮಾರಿ ಹಿರಣ್ಣಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲ ಸಾಮ. ಇವ್ಳು ಹಾಡ್ತಿರೋ ಏನಾದ್ರು ಮಾಡಪ್ಪ. ಮಾಡ್ತೀನಿ ಇರೋಳ್ಗೆ. ಸೋಡಾ ಬುಡ್ಡಿಗೆ ಆ ಹಳ್ಳಿ ದದ್ದಿಗಳು ಸಪೋರ್ಟ್ ಮಾಡ್ತಿದ್ರೆ ಅವಳಿಗೆ ಏನಾದರೂ ಮಾಡಲೇಬೇಕು. ಸನಿಯಾ, ನಾವೆಲ್ಲರೂ ಹೋಯ್ತಾ ಇದೀವಿ. ನೀನು ಉಂಟು, ನಿನ್ ಯಾರಿ ಉಂಟು, ಏನಾರ ಮಾಡ್ಕೊಳ್ಳಿ. ಬನ್ನಿ ಅಣ್ಣ, ನಾವು ಹೋಗೋಣ. ವಿದ್ಯಾ, ಇದೆಲ್ಲ ನಿಜನಾ? ಹೌದರು, ಆ ಪಂಡಿತ್ ಹೇಳಿದ್ದೆಲ್ಲ ನಿಜನೇ. ಅಣ್ಣ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಏನು ಮಾಡೋದು? ಸರಿ, ಬಾನೆಟ್ ಓಪನ್ ಮಾಡು.